ಜನ ಅದನ್ನ ಪವಾಡ ಅಥವಾ ನಿಗೂಢ ಅನ್ನೋದಿಕ್ಕೆ ಶುರು ಮಾಡ್ತಾರೆ ಬರೀ ಗ್ರಹಿಕೆಯ ಬೇರೊಂದು ಆಯಾಮ ತರೆದುಕೊಂಡಿರೋದ್ರಿಂದ ಜೀವಶಕ್ತಿ ವ್ಯವಸ್ಥೆಯನ್ನ ಅದರ ಪೂರ್ಣ ಹಂತಕ್ಕೆ ಪೂರ್ಣ ಸಾಧ್ಯತೆಗೆ ಸಕ್ರಿಯಗೊಳಿಸಿದ್ರೆ ಸಂವಹನೆ ಸ್ವಾಭಾವಿಕ ಎಂಬತ್ನಾಲ್ಕು ಸಕ್ರಿಯವಾದರೆ ಸಾಮಾನ್ಯವಾಗಿ ಅತಿಮಾನುಷ ಅಂದುಕೊಳ್ಳೋ ಹಲವು ಮಿತಿಗಳನ್ನ ನೀವು ಮೀರ್ತೀರಾ ಕಾರ್ಡ್ಲೆಸ್ ಮೈಕ್ರೋಫೋನ್ ಥರ ವೈರ್ಗಳಿಲ್ಲದೆ ನಿಮಗೆ ಟ್ರಾನ್ಸ್ಮಿಟ್ ಮಾಡೋದಕ್ಕಾಗ್ತಿದೆ ನೀವು ಸಾಕಷ್ಟು ಸಮರ್ಥರು ಅದು ನಡೀತಿದೆ ಅಲ್ವಾ ಹೇಗೆ ದೇಹದಲ್ಲಿರೋ ನೂರ ಹದಿನಾಲ್ಕು ಚಕ್ರಗಳಲ್ಲಿ ಚಕ್ರ ಅಂದರೆ ಗಾಲಿ ನಾವು ಮಾತಾಡ್ತಿರೋದು ದೇಹದಲ್ಲಿರೋ ನಾಡಿಗಳು ಅಥವಾ ಶಕ್ತಿ ಮಾರ್ಗಗಳು ಸಂಧಿಸೋ ಕೇಂದ್ರಗಳ ಬಗ್ಗೆ ಈ ಮಾರ್ಗಗಳು ಯಾವಾಗಲೂ ತ್ರಿಕೋನಾಕಾರದಲ್ಲಿ ಸಂಧಿಸತ್ವೆ ಚಕ್ರ ಅಂದರೆ ವೃತ್ತ ಖಂಡಿತವಾಗ್ಲೂ ತ್ರಿಕೋನಾಕಾರದ ಚಕ್ರಗಳು ಹೆಚ್ಚು ಸ್ಟೈಲಿಶ್ ಅಲ್ವಾ ಚೆನ್ನಾಗಿ ಕಾಣಲ್ವಾ ಅವು ಯಾವಾಗಲೂ ತ್ರಿಕೋನಾಕಾರದಲ್ಲಿ ಸಂಧಿಸತ್ವೆ ಆದರೆ ಅವನ್ನ ಚಕ್ರ ಅಂತೀವಿ ಯಾಕಂದ್ರೆ ನಾವು ಅದನ್ನು ಬೇರೆಯವರಲ್ಲಿ ನೋಡಿದಾಗ ವೃತ್ತವಾಗೇ ನೋಡ್ತೀವಿ ಅದು ಒಂದು ರೀತಿಯ ಶಕ್ತಿಯನ್ನು ಹೊರಹೊಮ್ಮಿಸ್ತಿರುತ್ತೆ ಹೊರಹೊಮ್ಮಿವಿಕೆ ಅನ್ನೋದು ಯಾವಾಗಲೂ ವೃತ್ತಾಕಾರದಲ್ಲೇ ಆಗತ್ತೆ ನೀವೊಂದು ಕೆರೆಗೆ ತ್ರಿಕೋನಾಕಾರದ ಕಲ್ಲನ್ನು ಹಾಕಿದರೂ ಅಲೆಗಳು ವೃತ್ತಾಕಾರದಲ್ಲೇ ಇರತ್ತೆ ಅಲ್ವಾ ಅದೇ ಥರ ಇದು ತ್ರಿಕೋನವಾಗಿದ್ದರೂ ನಾವದನ್ನು ನೋಡಿದಾಗ ವೃತ್ತಾಕಾರದಲ್ಲಿರತ್ತೆ ಅದಲ್ಲದೆ ಇದು ಒಂದು ಆಯಾಮದಿಂದ ಇನ್ನೊಂದಕ್ಕೆ ಚಲನೆಯನ್ನು ಸೂಚಿಸುತ್ತೆ ಅದನ್ನು ಚಕ್ರ ಅಂತೀವಿ ಯಾಕಂದ್ರೆ ಅದು ನಿಮ್ಮನ್ನು ದಾಟಿಸುತ್ತೆ ದೇಹದಲ್ಲಿ ನೂರ ಹದಿನಾಲ್ಕು ಚಕ್ರಗಳಿವೆ ಪ್ರಮುಖವಾದ್ದು ಇನ್ನೂ ಹೆಚ್ಚಿವೆ ಸಾಧನೆ ಮಾಡಬಹುದಾದಂಥ ಪ್ರಮುಖ ಚಕ್ರಗಳು ನೂರ ಹದಿನಾಲ್ಕು ಈ ನೂರ ಹದಿನಾಲ್ಕರಲ್ಲಿ ಎರಡು ಭೌತಿಕ ಶರೀರದ ಹೊರಗಿದೆ ನೂರ ಹನ್ನೆರಡು ದೇಹದ ಒಳಗಿದೆ ಈ ನೂರ ಹನ್ನೆರಡರಲ್ಲಿ ನಾಲ್ಕು ಇವುಗಳ ಬಗ್ಗೆ ಹೆಚ್ಚೇನೂ ಮಾಡೋದಿಕ್ಕಾಗಲ್ಲ ಅಂದ್ರೆ ನೀವು ಬೇರೆ ಚಕ್ರಗಳ ಮೇಲೆ ಕೆಲಸ ಮಾಡಿದರೆ ಇವು ತಾನಾಗೆ ಆಗತ್ವೆ ಅವುಗಳಿಗೆ ನಿರ್ದಿಷ್ಟ ಸಾಧನೆ ಬೇಕಾಗಿಲ್ಲ ಆದ್ದರಿಂದ ಸಾಧನೆ ಮಾಡಬಹುದಾದ ಚಕ್ರಗಳು ನೂರ ಎಂಟು ಹಾಗಾಗಿ ಒಟ್ನಲ್ಲಿ ಧ್ಯಾನದ ನೂರ ಹದಿನಾಲ್ಕು ವಿಧಾನಗಳಿವೆ ಆದಿಯೋಗಿ ಸಾಕ್ಷಾತ್ಕಾರ ಪಡೆದುಕೊಳ್ಳೋದಕ್ಕೆ ನೂರ ಹನ್ನೆರಡು ವಿಧಾನಗಳನ್ನು ಹೇಳ್ಕೊಟ್ಟ ಅವನು ಸಪ್ತರ್ಷಿಗಳ ಜೊತೆ ಕೂತಿದ್ದಾಗ ಮಾನವ ವ್ಯವಸ್ಥೆ ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನು ವಿವರಿಸುತ್ತಿದ್ದ ನೂರ ಹದಿನಾಲ್ಕು ವಿಧಾನಗಳಿವೆ ಅವುಗಳಲ್ಲಿ ನೂರ ಹನ್ನೆರಡು ಅಂದ್ರೆ ನಮ್ಮ ಪರಮ ಸ್ವರೂಪವನ್ನು ಸಿದ್ಧಿಸಿಕೊಳ್ಳೋದಕ್ಕೆ ಇರೋ ನೂರ ಹನ್ನೆರಡು ವಿಧಾನಗಳ ಬಗ್ಗೆ ಮಾತಾಡ್ತ ಅವನು ಹೇಳಿಕೊಡ್ತಿದ್ದಾಗ ಅಲ್ಲೇ ಇದ್ದ ಅವನ ಹೆಂಡತಿ ಪಾರ್ವತಿ ಅವಳಿಗೆ ಸಾಕ್ಷಾತ್ಕಾರ ಆಗಿದೆ ಆದರೆ ಅವಳು ಅಲ್ಲೇ ಇದ್ದು ಈ ಬೋಧನೆಯನ್ನು ನೋಡ್ತಿದ್ದಾಳೆ ಇದನ್ನು ನೋಡ್ತಿದ್ದವಳು ಇನ್ನೂ ಹೆಚ್ಚು ಹಾಕಿಲ್ಲ ಯಾಕೆ ಬರೀ ನೂರ ಹನ್ನೆರಡು ಇನ್ನೂ ಹೆಚ್ಚಿರಬೇಕು ಅಂತಂದ್ಲು ಶಿವ ತನ್ನ ಕೆಲಸದಲ್ಲಿ ಸಂಪೂರ್ಣ ಮಗ್ನನಾಗಿದ್ದ ಅವಳು ಹೀಗಂದಾಗ ಶಿವ ಅದನ್ನ ತಳ್ಳಿಹಾಕ ಬೇರೆ ವಿಧಾನಗಳಿಲ್ಲ ನೂರ ಹನ್ನೆರಡು ಮಾತ್ರ ಅಂತಂದ ಈ ಏಳು ಜನರ ಮುಂದೆ ತನ್ನನ್ನು ಈ ರೀತಿ ತಳ್ಳಿಹಾಕದ ಅಂತ ಅವಳಿಗೆ ಅವಮಾನವಾಯ್ತು ಬೇರೆ ಇರಬೇಕು ನಿನಗೆ ಗೊತ್ತಿಲ್ಲದೆ ಇರಬಹುದು ಅಂತಂದ್ಲು ನೂರ ಹನ್ನೆರಡು ಮಾತ್ರ ಇರೋದು ಇದು ಅಧಿಕ ಪ್ರಸಂಗಿತನ ಹೊರಡು ನೀನು ಅಂತಂದ ಅದಕ್ಕವಳು ನಾನು ಬೇರೆ ವಿಧಾನಗಳನ್ನು ಹುಡುಕ್ತೀನಿ ಅಂತ ಹೇಳಿ ಹೊರಟ್ಲು ಅವಳು ಪರ್ವತಕ್ಕೆ ಹೋಗಿ ತೀವ್ರವಾದ ತಪಸ್ಸು ಮಾಡಿದ್ಲು ಅನೇಕ ವರ್ಷಗಳ ತಪಸ್ಸು ಮಾಡಿ ಬಂದ್ಲು ಶಿವ ಇನ್ನೂ ಯೋಗದ ವಿವಿಧ ಆಯಾಮಗಳನ್ನು ವಿವರಿಸ್ತಿದ್ದಾಗ ಅವಳು ಬಂದ್ಲು ಅವನ ಹೆಂಡ್ತಿ ಇಷ್ಟು ದೀರ್ಘ ಅನುಪಸ್ಥಿತಿಯ ನಂತರ ಬಂದಾಗ ಬಂದವನು ಪಕ್ಕ ಕೂತ್ಕೋಬೋದಿತ್ತು ಆದರೆ ತಾನು ಸೋತಿದ್ದೀನಿ ಅಂತ ಅವಳು ಒಂದು ಮೆಟ್ಲು ಕೆಳಕ್ ಕೂತ್ಲು ಬರೀ ಶಿವನಿಗೆ ಗೊತ್ತಾಗೋ ಥರ ತಾನು ಸೋತಿರೋದು ಆ ಏಳು ಜನರಿಗೆ ಗೊತ್ತಾಗಬಾರ್ದು ಅವನಿಗೆ ಮಾತ್ರ ಗೊತ್ತಾಗಬೇಕು ಅಂತ ಅದಕ್ಕೆ ಒಂದು ಮೆಟ್ಲು ಕೆಳಕ್ ಕೂತ್ಲು ಅವಳು ಹೇಗೆ ಬೇರೆ ಬೇರೆ ಅಂಶಗಳಲ್ಲಿ ತೊಡಗಿಸಿಕೊಂಡ್ಲು ಅಂತ ಈ ಕಥೆ ಮುಂದುವರಿಯತ್ತೆ ಅವಳನ್ನ ಅಲ್ಲಿ ಸಂದೇಹ ವ್ಯಕ್ತಪಡಿಸುವ ವ್ಯಕ್ತಿಯಾಗಿ ಬಳಸಲಾಗಿತ್ತು ಶಿವ ಎಷ್ಟು ಪ್ರಖರವಾಗಿ ವಿವರಿಸ್ತಾ ಇದ್ದಾನೆ ಅಂದರೆ ಈ ಏಳು ಜನರು ದಂಗಾಗಿ ಹೋಗಿದ್ದಾರೆ ಅವಳನ್ನ ಸ್ವತಂತ್ರ ವೀಕ್ಷಕಳಂತೆ ಅಲ್ಲಿ ಇಲ್ಲಿ ಸಂದೇಹಗಳನ್ನು ವ್ಯಕ್ತಪಡಿಸುವುದಕ್ಕೆ ತರಲಾಗತ್ತೆ ಯಾಕಂದ್ರೆ ನಾಳೆ ಇದನ್ನು ಕಲಿಸ್ತಿರ್ಬೇಕಾದ್ರೆ ಎಲ್ಲರೂ ಈ ಏಳು ಜನರಷ್ಟೇ ಬದ್ಧರಾಗಿ ಏಕಾಗ್ರಚಿತ್ತರಾಗಿ ಗ್ರಹಣಶೀಲರಾಗಿ ಇಲ್ಲದೆ ಇದ್ದಾಗ ಸಹಜವಾಗಿ ಅವರಿಗೆ ಸಂದೇಹಗಳು ಬರುತ್ವೆ ಹಾಗಾಗಿ ಅವಳು ಸಾಮಾನ್ಯವಾಗಿ ಜನರಿಗೆ ಬರುವಂತಹ ಸಂದೇಹಗಳನ್ನ ಕೇಳಿದ್ಲು ಹಾಗಾಗಿ ಈ ನೂರ ಎಂಟರ ಮೇಲೆ ನೀವು ಸಾಧನೆ ಮಾಡಬಹುದು ಉಳಿದ ನಾಲ್ಕು ತಾವಾಗೇ ಅರಳತ್ವೆ ಇದು ಒಂದು ಬೋನಸ್ ನೀವು ನೂರ ಎಂಟರ ಸಾಧನೆ ಚೆನ್ನಾಗಿ ಮಾಡಿದ್ರೆ ಮಿಕ್ಕ ನಾಲ್ಕು ತಾವೇ ಅರಳತ್ವೆ ಅವು ಬಹುಮಾನ ಉಳಿದ ಎರಡು ಹೇಗಿದ್ರೂ ಆಗತ್ತೆ ಈ ನೂರ ಹನ್ನೆರಡು ಅರಳಿದ್ರೆ ಮಿಕ್ಕೆರಡು ಹೇಗಿದ್ರೂ ತಾವಾಗೇ ಅರಳತ್ವೆ ಅವುಗಳು ದೇಹದ ಭೌತಿಕ ನೂರ ಎಂಟು ಈ ಜೀವ ವ್ಯವಸ್ಥೆಯಲ್ಲಿ ಈ ಸಂಖ್ಯೆ ಅಭಿವ್ಯಕ್ತವಾಗ್ತಿರೋದು ಯಾಕಂದರೆ ಸೌರಮಂಡಲದ ರಚನೆಯಲ್ಲಿ ನೂರ ಎಂಟು ಒಂದು ಮಹತ್ವದ ಪ್ರಕ್ರಿಯೆ ಅಥವಾ ಮಹತ್ವದ ಸಂಖ್ಯೆ ಸೂರ್ಯ ಮತ್ತು ಭೂಮಿಯ ನಡುವಿನ ಅಂತರ ಸೂರ್ಯನ ವ್ಯಾಸದ ನೂರ ಇದೆ ಚಂದ್ರ ಮತ್ತು ಭೂಮಿಯ ನಡುವಿನ ಅಂತರ ಚಂದ್ರನ ವ್ಯಾಸದ ನೂರ ಇದೆ ಸೌರಮಂಡಲದ ರಚನೆಯಲ್ಲಿ ನೂರ ಎಂಟು ಒಂದು ಅನುಪಾತ ಆಗಿರೋದನ್ನು ನೀವು ಅನೇಕ ರೀತಿಯಲ್ಲಿ ನೋಡಬಹುದು ಆ ಕಾರಣಕ್ಕೇನೆ ಇಲ್ದಿದ್ರೆ ನೂರ ಅರವತ್ತು ಇದ್ದಿರಬಹುದಿತ್ತು ಒಂದು ವೇಳೆ ನಾವು ಮಂಗಳ ಗ್ರಹದಲ್ಲಿ ಹುಟ್ಟಿದ್ರೆ ನೂರ ಅರವತ್ತು ಅಥವಾ ಇನ್ನೇನೋ ಇರ್ತಿತ್ತು ಗಂಡಸರನ್ನು ಪರೀಕ್ಷಿಸಿ ನೋಡಬೇಕು ಹಠಯೋಗದ ಮುಖ್ಯ ವಿಷಯ ಏನೆಂದರೆ ಈ ದೇಹ ಈ ಆಕಾರವನ್ನು ಪಡ್ಕೊಂಡಿರೋದಕ್ಕೆ ಈ ದೇಹ ಈ ರೀತಿಯಲ್ಲಿ ಅಭಿವ್ಯಕ್ತವಾಗಿರೋದಕ್ಕೆ ಪ್ರಮುಖ ಕಾರಣ ಸೌರಮಂಡಲದ ಕುಂಬಾರನ ಚಕ್ರ ಇರೋ ರೀತಿ ಅನ್ನೋದನ್ನು ನಿರಂತರವಾಗಿ ಗುರುತಿಸೋದು ಸೌರಮಂಡಲ ಹಾಗಿರೋದರಿಂದ ದೇಹ ಹೀಗಿದೆ ಹಾಗಾಗಿ ಆದಿಯೋಗಿ ಸ್ಪಷ್ಟವಾಗಿ ಹೇಳ್ದ ಈ ಮಾನವ ದೇಹ ಇನ್ನೂ ವಿಕಸನವಾಗಬೇಕು ಅಂದರೆ ಸೌರಮಂಡಲದ ರಚನೆಯಲ್ಲೇ ಏನಾದರೂ ದೊಡ್ಡ ಬದಲಾವಣೆ ಆಗಬೇಕು ಅಂತ ಆಗ ಮಾತ್ರ ಮಾನವ ದೇಹ ರಚನೆ ಬದಲಾಗುತ್ತೆ ಯಾಕಂದರೆ ಭೌತಿಕ ರಚನೆಯ ವಿಷಯದಲ್ಲಿ ಅದು ಸಂಪೂರ್ಣವಾಗಿ ವಿಕಸನವಾಗಿದೆ ಈಗ ನೀವು ಅನಾಯಾಸವಾಗಿ ಸಂವಹಿಸಬಹುದು ಇವೆಲ್ಲ ಸಂಪೂರ್ಣವಾಗಿ ತೆರೆದುಕೊಂಡಿದ್ರೆ ಎಲ್ಲ ನೂರ ಹನ್ನೆರಡು ಸಕ್ರಿಯವಾಗಿದ್ರೆ ಸಂವಹನೆ ಅನಾಯಾಸವಾಗಿ ಆಗತ್ತೆ ನಿಮಗೆ ಅಲ್ಲಿ ಏನಾದರೂ ಆಗಬೇಕು ಅಂತಿದ್ರೆ ಅಲ್ಲಿ ಹೋಗಬೇಕು ಅಂತಿಲ್ಲ ಇಲ್ಲಿ ಕೂತು ಅದು ಆಗೋ ಹಾಗೆ ಮಾಡಬಹುದು ಸಾಮಾನ್ಯವಾದ ಜೀವನ ಬಾಳೋದಕ್ಕೆ ಸಂಪೂರ್ಣವಾದ ಭೌತಿಕ ಜೀವನವನ್ನು ಬಾಳೋದಕ್ಕೆ ನಿಮಗೆ ಇಪ್ಪತ್ತೊಂದು ಚಕ್ರಗಳಷ್ಟೇ ಸಾಕು ನಿಮ್ಮ ದೇಹದಲ್ಲಿ ಇಪ್ಪತ್ತೊಂದು ಚಕ್ರಗಳು ಸಾಕಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ರೆ ನಿಮಗೇನೋ ಕೊರತೆ ಇದೆ ಅಂತ ಯಾರೂ ಅಂದುಕೊಳ್ಳಲ್ಲ ನೀವು ಸಂಪೂರ್ಣವಾದಂಥ ಮನುಷ್ಯರಾಗಿರ್ತೀರಾ ಹಾಗಾದರೆ ಇನ್ನು ಉಳಿದದ್ದೇನು ಉಳಿದಿದ್ದು ತೆರೆದುಕೊಂಡ್ರೆ ಗ್ರಹಿಕೆಯ ವಿವಿಧ ಹಂತಗಳು ತೆರೆದುಕೊಳ್ಳುತ್ತೆ ಅದು ಗ್ರಹಿಕೆಯ ಆಯಾಮಗಳನ್ನು ಯಾವ ರೀತಿಯಲ್ಲಿ ತೆರೆಯುತ್ತೆ ಅಂದರೆ ಜನ ಅದನ್ನು ಪವಾಡ ಅಥವಾ ನಿಗೂಢ ಅನ್ನೋದಕ್ಕೆ ಶುರು ಮಾಡ್ತಾರೆ ಬರೀ ಗ್ರಹಿಕೆಯ ಬೇರೊಂದು ಆಯಾಮ ತೆರೆದುಕೊಂಡಿರೋದ್ರಿಂದ ಅದರಿಂದ ಸಂಪೂರ್ಣವಾಗಿ ಜೀವಿಸೋದಕ್ಕೆ ಅಗತ್ಯ ಇರೋದು ಇಪ್ಪತ್ತೊಂದು ಮಾತ್ರ ಉಳಿದವು ಗ್ರಹಿಕೆಯ ಉನ್ನತ ಆಯಾಮಗಳಿಗೆ ಸಂಬಂಧಪಟ್ಟಿದ್ದು ಆಗ ನೀವು ಮಾನವರಾಗಿರಲ್ಲ ಕನಿಷ್ಠ ಬೇರೆಯವರ ತಿಳುವಳಿಕೆಯಲ್ಲಿ ನೀವಿನ್ನೂ ಮನುಷ್ಯರೇ ಇದು ಮಾನವ ಜೀವ ವ್ಯವಸ್ಥೆನೇ ಆದರೆ ಬಹುತೇಕ ಮನುಷ್ಯರು ಅರಳೋದಿಲ್ಲವಾದ್ದರಿಂದ ಈಗ ನೋಡಿ ತಮಿಳುನಾಡಿನಲ್ಲಿರೋ ತೆಂಗಿನ ಮರಗಳು ನಮ್ಮ ಮರಗಳು ಒಂದು ವರ್ಷದಲ್ಲಿ ತೊಂಬತ್ತು ಕಾಯಿ ಬಿಡುತ್ತೆ ಅನಿಸುತ್ತೆ ಒಂದು ಮರದಲ್ಲಿ ಚೆನ್ನಾಗಿ ಮ್ಯಾನೇಜ್ ಮಾಡುತ್ತಿರೋ ತಮಿಳುನಾಡಿನ ತೋಟದಲ್ಲಿ ನೂರಿಪ್ಪತ್ತು ನೂರಿಪ್ಪತ್ತೈದು ಕಾಯಿ ಬಿಡುತ್ತೆ ಅದೇ ತೆಂಗಿನ ಮರ ಕೇರಳದಲ್ಲಿ ನಲವತ್ತೈದರಿಂದ ಐವತ್ತು ಕಾಯಿ ಬಿಡುತ್ತೆ ಅದೇ ತೆಂಗಿನ ಮರ ಕರ್ನಾಟಕದ ಮತ್ತೆ ಪಶ್ಚಿಮ ಬಂಗಾಳದಲ್ಲಿ ಇನ್ನೂರ ನಲವತ್ತರಿಂದ ಇನ್ನೂರೈವತ್ತು ಕಾಯಿ ಬಿಡುತ್ತೆ ಕೃಷಿ ಮಾಡೋ ರೀತಿ ಬೇರೆ ಇರುತ್ತೆ ತಮಿಳುನಾಡಿನ ರೈತರು ಕಪ್ಪು ಮಣ್ಣು ತುಂಬ ಫಲವತ್ತಾದ ಮಣ್ಣು ಅಂದುಕೊಂಡು ತೆಂಗು ಬೆಳೆಯೋದಕ್ಕೆ ನೋಡ್ತಾರೆ ಕಪ್ಪು ಮಣ್ಣು ಭತ್ತ ಹತ್ತಿ ಇತ್ಯಾದಿಗಳಿಗೆ ಬಹಳ ಒಳ್ಳೆ ಮಣ್ಣು ಅದು ತೆಂಗಿಗೆ ಒಳ್ಳೇದಲ್ಲ ತೆಂಗು ಬೆಳೆಯೋದಕ್ಕೆ ಮಣ್ಣಿನಲ್ಲಿ ಸ್ವಲ್ಪ ಕಲ್ಲು ಕಲ್ಲಾಗಿರಬೇಕು ಇಲ್ಲಿ ಸ್ವಲ್ಪ ಅಗದ್ರೆ ಮಣ್ಣು ಟೂತ್ ಪೇಸ್ಟ್ ತರ ಇದೆ ಈ ಭೂಮಿಗೆ ನೀರು ಬಿದ್ದಾಗ ಚೆನ್ನಾಗಿರುತ್ತೆ ತೆಂಗಿನ ಮರ ಮಣ್ಣಿನಲ್ಲಿ ಜೀವವನ್ನು ಗ್ರಹಿಸಿ ಬೇರುಗಳನ್ನು ಚಾಚುತ್ತೆ ಆದರೆ ಕಪ್ಪು ಮಣ್ಣು ಒಣಗಿದಾಗ ಬಹಳ ಸಂಕುಚಿಸುತ್ತೆ ಎಲ್ಲಾ ಬಿರುಕು ಬಿಡೋದನ್ನು ನೋಡಬಹುದು ಅದು ಬೇರುಗಳನ್ನು ಒತ್ತುತ್ತೆ ಬೇರಿನ ತುದಿಗಳೆಲ್ಲ ಜಜ್ಜಿ ಹೋಗುತ್ತವೆ ಬೆಳೆಯಕ್ಕಾಗಲ್ಲ ಬೇರು ಚಾಚಿದಾಗಲೆಲ್ಲ ಮಣ್ಣು ಒಣಗಿದಾಗ ಜಜ್ಜಿ ಹೋಗುತ್ತೆ ಬೇರು ಚಾಚಿದಾಗಲೆಲ್ಲ ಮಣ್ಣು ಒಣಗಿದಾಗ ಜಜ್ಜಿ ಹೋಗುತ್ತೆ ಅದಕ್ಕೆ ಕಲ್ಲು ಕಲ್ಲಾಗಿರೋ ಮಣ್ಣು ಬೇಕು ಮಾಡಿ ನೋಡಬಹುದು ಒಂದು ಸಣ್ಣ ಕಲ್ಲನ್ನು ನೆಲದೊಳಗೆ ಅಡಿ ಆಳದಲ್ಲಿ ಇಡಿ ನೀರು ಹಾಕಿ ದಿನ ಬಿಟ್ಟು ನೋಡಿ ಎಲ್ಲ ಒಣಗಿರುತ್ತೆ ಕಲ್ಲಿನ ಕೆಳಗೆ ಮಾತ್ರ ಸ್ವಲ್ಪ ತೇವಾಂಶ ಇರುತ್ತೆ ಆದ್ದರಿಂದ ತೆಂಗಿನ ಮರ ಯಾವಾಗಲೂ ಬೇರಿನ ತುದಿಗಳನ್ನ ಕಲ್ಲಿನ ಕೆಳಗೆ ಚಾಚುತ್ತೆ ಯಾಕಂದ್ರೆ ಅದು ಯಾವಾಗಲೂ ತೇವವಾಗಿರುತ್ತೆ ಅಲ್ಲಿ ಸುರಕ್ಷಿತವಾಗಿರುತ್ತೆ ಜಜ್ ಹೋಗಲ್ಲ ಅಂತ ಅದಕ್ಕೆ ಗೊತ್ತು ಮನುಷ್ಯರಲ್ಲೂ ಇದು ನಿಜ ಮನುಷ್ಯ ತನ್ನ ಪೂರ್ತಿ ಸಾಮರ್ಥ್ಯಕ್ಕೆ ಅರಳೋದು ಒಂದು ಸೂಕ್ತವಾದ ಪರಿಸರ ನಿರ್ಮಿಸಿದ್ರೆ ಮಾತ್ರ ಒಳಗೆ ಮತ್ತು ಹೊರಗೆ ಆದ್ರೆ ಅದೃಷ್ಟವಶಾತ್ ಬಹುಮಟ್ಟಿಗೆ ಒಳಗೆ ನಾವು ನಡೆದಾಡ್ತೀವಿ ಮರಗಳ ತರ ಒಂದೇ ಕಡೆ ಇದ್ದು ಅದೇ ಪರಿಸರವನ್ನು ಕೋರಲ್ಲ ಆದರೆ ಅದನ್ನು ಮಾಡೋ ಜನರು ಇದ್ದಾರೆ ಭಾರತದಲ್ಲಿ ಈ ಒಂದು ಸಂಪ್ರದಾಯ ಇದೆ ಇದನ್ನ ಕ್ಷೇತ್ರ ಸನ್ಯಾಸ ಅಂತಾರೆ ಅಂದ್ರೆ ಒಂದು ಪರಿಧಿ ನಿಗದಿಪಡಿಸ್ಕೋತಾರೆ ಉದಾಹರಣೆಗೆ ಧ್ಯಾನಲಿಂಗದಿಂದ ಒಂದು ಪರಿಧಿ ಗೊತ್ತು ಮಾಡ್ಕೋಬಹುದು ಇಷ್ಟು ದೂರದವರೆಗೆ ಶಕ್ತಿ ಅಧಿಕವಾಗಿದೆ ಅಂದ್ಕೊಳ್ಳೋಣ ಯಾವಾಗ್ಲೂ ಅದರಲ್ಲೇ ಇರಬೇಕು ಅಂತ ಬಯಸೋ ಜನ ಒಂದು ಪ್ರತಿಜ್ಞೆ ಮಾಡ್ತಾರೆ ಅದನ್ನು ದಾಟಿ ಹೋಗಲ್ಲ ಅಂತ ಆ ಗಡಿಯನ್ನು ಅವರು ದಾಟಲ್ಲ ಯಾವಾಗ್ಲೂ ಅದರೊಳಗೆ ಇರ್ತಾರೆ ಇದೊಂದು ಸರಳವಾದ ಜಾಣತನ ಒಂದು ತೆಂಗಿನ ಮರ ಬೆಟ್ಟ ಹತ್ತೋದಕ್ಕೆ ನಿರ್ಧರಿಸಿದ್ರೆ ಇಲ್ಲಿ ಕೆಳಗಡೆ ಚೆನ್ನಾಗೇ ಇದೆ ಆದ್ರೆ ಅದನ್ನ ಬೆಟ್ಟದ ಮೇಲೆ ಹಾಕಿದ್ರೆ ಒಂದ್ ದಿನದಲ್ಲಿ ಬಿದ್ದು ಹೋಗತ್ತೆ ಗಾಳಿ ಮೇಲೆ ಹೋಗಿದ್ದೀರಾ ಏಳನೇ ಬೆಟ್ಟಕ್ಕೆ ಹೋದರೆ ಎಲ್ಲ ಕಾಲದಲ್ಲೂ ಗಾಳಿ ಐವತ್ತರವತ್ತು ಕಿಲೋಮೀಟರ್ ವೇಗದಲ್ಲಿ ಬೀಸ್ತಿರುತ್ತೆ ಗಾಳಿ ಕಾಲದಲ್ಲಿ ಗಂಟೆಗೆ ನೂರಿಪ್ಪತ್ತು ನೂರ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಬೀಸ್ತಿರುತ್ತೆ ಹೀಗೆ ನಿಂತರೆ ನಿಮ್ಮನ್ನು ಎತ್ತಿ ಬಿಸಾಕಿಬಿಡುತ್ತೆ ಅಷ್ಟು ಪ್ರಬಲ ತೆಂಗಿನ ಮರ ಹೋಗಿ ಅಲ್ಲಿ ನಿಂತರೆ ಒಂದು ಗಂಟೆನೂ ನಿಲ್ಲಲ್ಲ ಹಾಗಾಗಿ ಅದು ಇಲ್ಲಿದ್ರೆ ಒಳ್ಳೆಯದು ಮರಗಳು ಸ್ಥಾವರ ಆದರೆ ನಾವು ಚಲಿಸ್ತೀವಿ ನಮಗೆ ಸೂಕ್ತವಾಗಿರೋ ಬಾಹ್ಯ ಪರಿಸರವನ್ನು ಯಾವಾಗಲೂ ಕಾಪಾಡಿಕೊಳ್ಳೋದು ಕಷ್ಟ ಕೆಲವರು ಇದನ್ನ ಮಾಡ್ತಾರೆ ಕ್ಷೇತ್ರ ಸನ್ಯಾಸ ಅಂತ ಆ ಜಾಗ ಬಿಟ್ಟು ಹೋಗಲ್ಲ ಒಂದು ಪರಿಧಿ ಗೊತ್ತು ಮಾಡಿ ಅಲ್ಲೇ ಇರ್ತಾರೆ ಆ ಒಂದು ಬಾಹ್ಯ ಪರಿಸರದಲ್ಲೇ ಇರಬೇಕು ಅಂತ ಆದರೆ ಮನುಷ್ಯನಿಗೆ ಒಳಗಿನ ಪರಿಸರ ಅತ್ಯಂತ ಮುಖ್ಯವಾದದ್ದು ಅಂತರಂಗವನ್ನು ಹೇಗೆ ಇಟ್ಕೋತಾನೆ ಅನ್ನೋದು ಅದನ್ನು ಕವಚ ಅಂತಾರೆ ನಿಮ್ಮ ಸುತ್ತ ಒಂದು ಕವಚ ಕಟ್ಕೊಳ್ಳೋದು ಸುರಕ್ಷತೆಯ ಕವಚ ನೀವೆಲ್ಲೇ ಹೋದ್ರೂ ನಿಮ್ಮ ಅನುಭವದಲ್ಲಿ ಅದೇ ಪರಿಸರದಲ್ಲಿದ್ದೀರಾ ಒಂದು ಏರೋಪ್ಲೇನ್ ಒಳಗ್ ಕೂರೋ ಥರ ಅದು ಮೂವತ್ತೈದು ಸಾವಿರ ಅಡಿ ಮೇಲೆ ಹೋಗುತ್ತೆ ದೇಹ ಅಲ್ಲಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ಈಗ ಒಂದು ಕವಚದೊಳಗೆ ಪ್ರೆಷರೈಸ್ಡ್ ಚೇಂಬರ್ನಲ್ಲಿ ಇದ್ದೀರಿ ಸುರಕ್ಷಿತವಾಗಿರ್ತೀರಿ ಸಬ್ಮೆರಿನ್ ವಿಷಯದಲ್ಲೂ ಇದು ನಿಜ ಸಮುದ್ರದ ಒತ್ತಡ ನಿಮಗೆ ತಡ್ಕೊಳಕ್ಕಾಗಲ್ಲ ಆದರೆ ಕವಚ ಇರೋದ್ರಿಂದ ಸುರಕ್ಷಿತವಾಗಿರ್ತೀರಾ ಹೀಗೆ ನಿಮ್ಮ ಸುತ್ತ ಶಕ್ತಿಯ ಒಂದು ಕವಚ ಮಾಡ್ಕೋಬಹುದು ನೀವೆಲ್ಲೇ ಹೋದರೂ ಅದರ ಭಾಗವಾಗಲ್ಲ ನೀವು ನಿಮ್ಮದೇ ಗೂಡಿನೊಳಗೆ ಇರ್ತೀರ ಗೂಡನ್ನು ಎತ್ಕೊಂಡು ಹೋಗ್ತಿರ್ತೀರಿ ಬೇರೆಯವರ ಜಾಗಕ್ಕೆ ಕಾಲಿಡಲ್ಲ ಎಲ್ಲೇ ಹೋದರೂ ನಿಮ್ಮದೇ ಜಾಗದೊಳಗೆ ಇರ್ತೀರ ಇಲ್ಲಾಂದ್ರೆ ನಿಮ್ಮನ್ನು ನಿರ್ಬಂಧಿಸಿಕೊಳ್ತೀರಿ ಆದರೆ ಮುಖ್ಯವಾದ ವಿಷಯ ಏನಂದರೆ ಎಲ್ಲ ಚಕ್ರಗಳು ಸಕ್ರಿಯವಾಗಿದ್ದರೆ ನಿಮಗೆ ಬೇಕಿದ್ದನ್ನು ಸಂವಹಿಸಬಹುದು ಸಮಸ್ಯೆ ಯಾವಾಗಲೂ ಗ್ರಹಣ ಶಕ್ತಿಯದ್ದು ಈ ಹಿಂದೆ ಇದನ್ನು ಹೇಳಿದ್ದೆ ನಾನು ಎಷ್ಟೋ ಜನಕ್ಕೆ ಧ್ಯಾನದ ದೀಕ್ಷೆ ಕೊಟ್ಟಿದ್ದೀನಿ ನಾನು ಅವರನ್ನು ನೋಡೂ ಇಲ್ಲ ಅವರ ಸಂಖ್ಯೆ ನಾನು ಭೇಟಿ ಮಾಡಿರೋ ಜನಕ್ಕಿಂತ ಎಷ್ಟೋ ಹೆಚ್ಚಿದೆ ನಾವು ಕೆಲವು ದಶಲಕ್ಷ ಜನರಿಗೆ ಪ್ರೋಗ್ರಾಂ ಮಾಡಿದ್ದೀವಿ ಆದರೆ ಇನ್ನೂ ಎಷ್ಟೋ ಜನರಿಗೆ ದೀಕ್ಷೆ ಕೊಟ್ಟಿದ್ದೀವಿ ಅವರು ಧ್ಯಾನಸ್ಥರಾಗಿದ್ದಾರೆ ಆದರೆ ಅದು ಹೆಚ್ಚಿನವರಿಗೆ ಗೊತ್ತೇ ಇಲ್ಲ ಅವರು ಕೂತಾಗ ಧ್ಯಾನಕ್ಕಲ್ಲ ಅದೇನು ಅಂತಲೇ ಅವ್ರಿಗೆ ಗೊತ್ತಿಲ್ಲ ಅವರು ಕೂತಾಗ ಅವರ ಅನುಭವ ಬೇರೆಯವರಿಗಿಂತ ಬಹಳ ಚೆನ್ನಾಗಿರುತ್ತೆ ಆದ್ರೆ ಹೆಚ್ಚಿನವರಿಗೆ ಅದನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ಲ ಏನೂ ಪ್ರಯತ್ನ ಇಲ್ಲದೆ ಸಹಜವಾಗಿಯೇ ಧ್ಯಾನಸ್ಥರಾಗಿರ್ತಾರೆ ಅಂತ ಕೆಲವರಿಗೆ ಗೊತ್ತಾಗುತ್ತೆ ಅದಕ್ಕೆ ಅಂತ ಕೂರ್ತಾರೆ ಬೇರೆಯವರು ಕೂರಲ್ಲ ಆದರೂ ಅವರ ಜೀವನದ ಅನುಭವ ಎಷ್ಟೋ ಚೆನ್ನಾಗಿರುತ್ತೆ ಯಾಕಂದ್ರೆ ನೇರ ದೀಕ್ಷೆ ಸಿಕ್ಕಿರೋದ್ರಿಂದ ಧ್ಯಾನಸ್ಥರಾಗಿರ್ತಾರೆ ಇದನ್ನು ನಾವು ಯಾರಿಗ ಬೇಕಾದರೂ ಸಂವಹಿಸಬಹುದು ಸಮಸ್ಯೆ ಗ್ರಹಿಕೆಯದ್ದು ಗ್ರಹಣ ಶಕ್ತಿ ಉಂಟು ಮಾಡೋದಕ್ಕೆ ತುಂಬಾ ಸಾಧನೆ ಮಾಡಬೇಕು ನೀವು ಇಲ್ಲಿ ಕೂತು ಒಂದು ರೇಡಿಯೋ ಸ್ಟೇಷನ್ ನಡೆಸಬಹುದು ಸುಲಭವಾಗಿ ಪ್ರಸಾರ ಮಾಡಬಹುದು ಆದರೆ ಯಾರ ಬಳಿನೂ ರೇಡಿಯೋ ಇಲ್ದಿದ್ರೆ ಏನು ಪ್ರಯೋಜನ ಮಾರ್ಕೋನಿ ಬರೋ ಮೊದಲೇ ನೀವು ರೇಡಿಯೋ ಸ್ಟೇಷನ್ ಪ್ರಸಾರ ಮಾಡಿದ್ರೆ ಯಾರ ಬಳಿನೂ ರೇಡಿಯೋ ಇಲ್ಲ ನೀವು ಪ್ರಸಾರ ಮಾಡಿದ್ದೇ ಮಾಡಿದ್ದು ಏನ್ ಪ್ರಯೋಜನ ಏನೂ ಆಗಲ್ಲ ಅಲ್ವಾ ಹಾಗಾಗಿ ಈ ಸಮಸ್ಯೆ ಯಾವಾಗ್ಲೂ ಇದೆ ಗ್ರಹಣ ಶಕ್ತಿ ಇಲ್ಲದೆ ಇದ್ರೂ ಸಂವಹನೆಯಿಂದ ಜನರ ಮೇಲೆ ಏನೋ ಪ್ರಭಾವ ಆಗುತ್ತೆ ಆದರೆ ಅದು ಬೇರೆ ಆಯಾಮಗಳಲ್ಲಿ ವ್ಯಕ್ತವಾಗಲ್ಲ ಗ್ರಹಣ ಶಕ್ತಿ ಇಲ್ಲದೆ ಇದ್ರೆ ಮನುಷ್ಯರಿಗಿಂತ ಕಲ್ಲುಗಳಿಗೆ ಸಂವಹಿಸುವುದು ಸುಲಭ ನಾನೇನು ಕಲ್ಲುಗಳನ್ನು ಹೋಗಲಿ ನಿಮ್ಮನ್ನು ಹೀಯಾಳಿಸೋದಕ್ಕೆ ನೋಡ್ತಿಲ್ಲ ಆದರೆ ಕಲ್ಲುಗಳಿಗೆ ಸಂವಹಿಸೋದು ಸುಲಭ ಏಕೆಂದರೆ ಕೆಲವು ಥರದ ಕಲ್ಲುಗಳಿಗೆ ಅಗತ್ಯವಾದ ಭೌತಿಕ ದೃಢತೆ ಇದೆ ಆದರೆ ಅವಕ್ಕೆ ಮೆದುಳಿಲ್ಲ ಅವುಗಳು ಯೋಚನೆಯಲ್ಲಿ ಕಳೆದು ಹೋಗಲ್ಲ ಮನುಷ್ಯನ ಸಮಸ್ಯೆ ಏನಂದ್ರೆ ತನ್ನ ಸಹಜ ಸಾಮರ್ಥ್ಯಗಳನ್ನು ಅವನು ಯೋಚಿಸಿ ಯೋಚಿಸಿನೇ ಇಲ್ಲವಾಗಿಸ್ತಾನೆ ಯೋಚನೆಯಿಂದಲೇ ಜನರು ತಮ್ಮ ಸಂತೋಷನ ಇಲ್ಲವಾಗಿಸ್ತಿಲ್ವಾ ಇಲ್ವಾ ಮಗುವಾಗಿದ್ದಾಗ ಹೇಗಿದ್ರೋ ಆ ತಮ್ಮ ಸಹಜ ಸಂತೋಷ ಪ್ರೀತಿಗಳನ್ನ ಅವರು ಯೋಚನೆ ಮಾಡೇ ಇಲ್ಲವಾಗಿಸ್ತಿಲ್ವಾ ಹೀಗೆ ಮನುಷ್ಯರು ಯೋಚನೆಯಿಂದಲೇ ಎಲ್ಲವನ್ನೂ ಇಲ್ಲವಾಗಿಸ್ತಾರೆ ಅದರಿಂದ ಏನೇ ಕೊಟ್ಟರು ಅದರಿಂದ ಹೊರಬರ್ತಾರೆ ಇವತ್ತೇನಾದರೂ ಕಲಿಸಿದ್ರೆ ನೀವೇ ನೋಡಿರ್ತೀರಾ ಭಾವಸ್ಪಂದನಕ್ಕೆ ಬಂದು ವಿಸ್ಫೋಟಗೊಳ್ತಾರೆ ಅದು ಅವರನ್ನ ಚೆನ್ನಾಗಿ ಹೊಡೆಯುತ್ತೆ ಎಲ್ರಿಗೂ ಅದ್ಭುತ ಅನಿಸುತ್ತೆ ಆನಂದ ಪರವಶರಾಗಿರ್ತಾರೆ ಆದ್ರೆ ಆರು ತಿಂಗಳಲ್ಲಿ ಯೋಚನೆ ಮಾಡಿ ಅದರಿಂದ ಹೊರಬರ್ತಾರೆ ಆದ್ರಿಂದ ಹೆಚ್ಚಿನವರಿಗೆ ಯೋಚನೆಗಳನ್ನ ರಚನಾತ್ಮಕವಾಗಿ ಬಳಸೋದು ಗೊತ್ತಿಲ್ಲ ಹೆಚ್ಚಿನವರು ಯೋಚನೆ ಮಾಡಿ ಒಳಿತನ ಇಲ್ಲೂ ಚಿಕ್ಕವರಾಗಿದ್ದಾಗ ಚೆನ್ನಾಗೇ ಇದ್ರು ಅದನ್ನು ಯೋಚನೆಯಿಂದ ಇಲ್ಲವಾಗಿಸಿದ್ರು ಯೋಚನೆ ಹೆಚ್ಚಾಗಿ ಮನುಷ್ಯರ ಒಳಿತಿಗಾಗಿ ನಡೀತಿಲ್ಲ ಹೆಚ್ಚಿನವರಿಗೆ ಯೋಚನೆಯನ್ನು ತಮ್ಮ ಒಳಿತಿಗಾಗಿ ಬಳಸೋದು ಗೊತ್ತಿಲ್ಲ ಹೆಚ್ಚಾಗಿ ತಮ್ಮ ವಿರುದ್ಧವಾಗೇ ಬಳಸ್ತಿದ್ದಾರೆ ಜೀವಶಕ್ತಿ ವ್ಯವಸ್ಥೆಯನ್ನ ಅದರ ಪೂರ್ಣ ಹಂತಕ್ಕೆ ಪೂರ್ಣ ಸಾಧ್ಯತೆಗೆ ಸಕ್ರಿಯಗೊಳಿಸಿದ್ರೆ ಸಂವಹನೆ ಸ್ವಾಭಾವಿಕ ಪೂರ್ಣವಾಗಿ ಸಕ್ರಿಯಗೊಳಿಸೋದು ಬೇಕಿಲ್ಲ ನೀವು ಅರವತ್ತ್ಮೂರು ಚಕ್ರಗಳನ್ನು ಸಕ್ರಿಯಗೊಳಿಸಿದ್ರೆ ನೀವು ಶಕ್ತಿಯುತವಾಗಿ ಸಂವಹಿಸಬಹುದು ತಮಿಳಿನಲ್ಲಿ ಈ ಸಾಂಕೇತಿಕತೆ ಇದೆ ತಮಿಳ್ ಕಲ್ಚರ್ ಇಸ್ ಬೇಸ್ಡ್ ಆನ್ ಸಿಕ್ಸ್ಟಿಮಾರ್ ತಮಿಳು ಸಂಸ್ಕೃತಿ ಅರವತ್ಮೂರು ನಾಯನ್ಮಾರರನ್ನು ಆಧರಿಸಿದೆ ತಮಿಳು ಸಂಸ್ಕೃತಿಯನ್ನು ದೊಡ್ಡದಾಗಿ ರೂಪಾಂತರಿಸಿದ ಋಷಿಗಳು ಅಂತ ಅವರನ್ನು ನೋಡಲಾಗುತ್ತೆ ಅಧ್ಯಾತ್ಮವನ್ನು ಎಲ್ಲರ ಜೀವನಕ್ಕೂ ತಂದರು ಒಂದೇನೆಂದ್ರೆ ಅವರು ಅರವತ್ಮೂರು ವ್ಯಕ್ತಿಗಳು ಜಾಸ್ತಿನೂ ಇದ್ರೇನು ಆದರೆ ಸಾಂಕೇತಿಕತೆಗೆ ಉಳಿದವರನ್ನು ಬಿಟ್ಟು ಅರವತ್ಮೂರು ಮಾತ್ರ ಉಲ್ಲೇಖಿಸಿದರು ನೀವು ಯಾವ ದೇವಸ್ಥಾನಕ್ಕೆ ಹೋದರೂ ಅರವತ್ಮೂರು ಸಣ್ಣ ಸಣ್ಣ ವಿಗ್ರಹಗಳನ್ನು ನೋಡ್ತೀರಿ ಯಾಕಂದರೆ ಅರವತ್ತ್ಮೂರು ಚಕ್ರಗಳು ಸಕ್ರಿಯವಾಗಿದ್ರೆ ನೀವು ಒಬ್ಬ ಋಷಿ ಅನ್ನಬಹುದು ಆರಂಭಿಕ ಹಂತದ ಋಷಿ ಎಂಬತ್ನಾಲ್ಕು ಸಕ್ರಿಯವಾದರೆ ಸಾಮಾನ್ಯವಾಗಿ ಅತಿಮಾನುಷ ಅಂದುಕೊಳ್ಳೋ ಹಲವು ಮಿತಿಗಳನ್ನು ನೀವು ಮೀರ್ತೀರ ನೂರ ಎಂಟು ಸಕ್ರಿಯವಾದರೆ ಪೂರ್ಣತೆಯನ್ನು ಹೊಂದಿದ್ರಿ ಅಂತ ಅರ್ಥ ನೂರ ಹದಿನಾಲ್ಕು ಪೂರ್ಣ ಸಕ್ರಿಯವಾದರೆ ನೀವು ಅವನು ಒಂದೇ ಆಗಿಬಿಡ್ತೀರಿ ಏನೂ ವ್ಯತ್ಯಾಸ ಇರಲ್ಲ ನೀವು ಗ್ರಹಣಶೀಲರಾದರೆ ನಾನು ಇಲ್ಲಿ ಬಂದು ನಿಮಗೆ ವಿವರಿಸೋದು ಬೇರೆಯವರು ನಿಮಗೆ ದೇಹವನ್ನು ಹೇಗೆ ಬಗ್ಗಿಸೋದು ಅಂತೆಲ್ಲ ಹೇಳಿಕೊಡಬೇಕಿಲ್ಲ ಮನುಷ್ಯ ಜೀವ ವ್ಯವಸ್ಥೆ ಬಗ್ಗೆ ನಿಮಗೆ ಎಲ್ಲನೂ ಗೊತ್ತಾಗುತ್ತೆ ಅದರ ಮೂಲದಿಂದ ಪರಮಸ್ಥಿತಿಯವರೆಗೆ